ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಫೆಬ್ರವರಿಯಲ್ಲಿ ಶಾಲಾ ಕಾಲೇಜ್ ಓಪನ್ ಆಗುತ್ತಾ ಎಸ್ ಎಲ್ ಸಿ ಪರೀಕ್ಷೆ ನಿಗದಿ ಅಂತ ನಡೀತಾ ಮಾನ್ಯ ಶಿಕ್ಷಣ ಸಚಿವರಾದ ಬೈಸಿರಂಗ ಸರ್ ಅವರು ಏನನ್ನು ತಿಳಿಸಿದ್ದಾರೆ ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇವ್ರ ಜೊತೆ ತಿಳಿಸ್ಕೊಡ್ತೀನಿ. ನೀವೇನು ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಬಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ ಲೈಕ್ನ ಮಾಡಿ. ಇದೇ ರೀತಿ ಎಸ್ ಎಸ್ ಎಲ್ ಸಿ ಅಪ್ಡೇಟ್ಸ್ಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಿಮಗೆ ಗೊತ್ತಿರೋ ಹಾಗೆ ಕೋವಿಡ್ ಸೋಂಕು ಕೂಡ ಹೆಚ್ಚಳವಾದ ಕಾರಣ ಬೆಂಗಳೂರು ಸೇರಿ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಶಾಲೆಗಳನ್ನು ಕೂಡ ಬಂದ್ ಮಾಡಿದ್ದಾರೆ. ಅದೇ ರೀತಿ ಶಾಲೆ ಮತ್ತೆ ತೆರೆಯುತ್ತಾ ಇಲ್ವಾ, ಫೆಬ್ರವರಿಯಲ್ಲಿ ಶಾಲೆ ತೆರೆಯುತ್ತಾ ಇಲ್ವಾ ಅಂತೇಳಿ ಹಲವಾರು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಕೂಡ ಈ ಥರ ಪ್ರಾಬ್ಲಮ್ ಇದೆ. ಅದೇ ರೀತಿ ಇದಕ್ಕೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ ಅವರು ಕೂಡ ಉತ್ತರವನ್ನು ಮಾಡಿದ್ದಾರೆ. ಎಸ್ ಎಲ್ ಸಿ ಪರೀಕ್ಷೆ ಬಂದುಬಿಟ್ಟು ನಿಮ್ಮ ಎಸ್ ಎಲ್ ಸಿ ಪರೀಕ್ಷೆ ಬಗ್ಗೆ ಇಂಪಾರ್ಟೆಂಟ್ ಹೇಳಿದ್ದಾರೆ ಅಂದರೆ ನಿಗದಿಯಂತೆ ಆ್ಯಸ್ ಯೂಶ್ವಲ್ ಎಸ್ ಎಲ್ ಸಿ ರಿಟರ್ನ್ ಕೂಡ ಅನೌನ್ಸ್ಮೆಂಟ್ ಆಗಿದೆ. ಮಾರ್ಚ್ 28ರಿಂದ ನಿಗದಿಯಂತೆ ಎಸ್ ಎಲ್ ಸಿ ಪರೀಕ್ಷೆ ಕೂಡ ನಡೀತದೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇದೇ ವೇಳೆ ಫೆಬ್ರವರಿ ಮೊದಲನೇ ವಾರ ಕೂಡ ಶಾಲೆಗಳು ಓಪನ್ ಆಗುತ್ತೆ ಅಂತೇಳಿ ಒಂದು ಸುಳಿವೇನ ಕೊಟ್ಟಿದ್ದಾರೆ. ಇದೇ ಜನವರಿ 29ಕ್ಕೆ ನಾವು ಸಭೆ ಮಾಡ್ತೀವಿ. ಆ ಸಭೆ ಮಾಡಿ ಕೊರೋನಾ ಸೋಂಕು ಕೂಡ ಬೆಂಗಳೂರು ಸೇರಿ ಹಲವಾರು ಕಡೆ ಕೊರೋನಾ ಸೋಂಕು ಕಡಿಮೆ ಆಗ್ತಿದೆ. ಅದೇ ರೀತಿ ಫೆಬ್ರವರಿ ಮೊದಲನೇ ವಾರದಲ್ಲಿ ನಾವು ಶಾಲೆಗಳನ್ನು ತೆರೆಯ ಸಾಧ್ಯತೆ ಇದೆ ಅಂತೇಳಿ ಟೆನ್ಷನ್ ಮಾಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಸೋಂಕಿನ ಪ್ರಮಾಣ ಕಡಿಮೆ ಆಗಲಿ ಅಥವಾ ಜಾಸ್ತಿ ಆಗಲಿ ಫೆಬ್ರವರಿಯಲ್ಲಿ ನಿಮಗೆ ಶಾಲೆಗಳು ಕೂಡ ಪ್ರಾರಂಭವಾಗ್ತವೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇದರ ಬಗ್ಗೆ ದಿನಾಂಕ 27ನೇ ತಾರೀಕು ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. 19 ಜಿಲ್ಲೆಯಲ್ಲಿ ನಿಮಗೆ 200 ಶಾಲೆಗಳನ್ನು ಬಂದ್ ಮಾಡಲಾಗಿದೆ. 3-7 ದಿನ ಕೂಡ ಬಂದ್ ಮಾಡೋಕ್ಕೆ ಹೇಳಿದ್ದೀವಿ. ಅದೇ ರೀತಿ ಧಾರವಾಡ, ಹುಬ್ಬಳ್ಳಿ, ಮೈಸೂರು, ಮಂಡ್ಯ ಹಾಗೂ ಬೆಂಗಳೂರು ಮಹಾನಗರದಲ್ಲಿ ಮಾತ್ರ ಶಾಲೆಗಳು ಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಮಾರ್ಚ್ 28ರಿಂದ ನಿಮಗೆ ಎಸ್ ಎಲ್ ಸಿ ಪರೀಕ್ಷೆ ನಡೀತಿದೆ. ಅದೇ ರೀತಿ ಪರೀಕ್ಷೆ ಮುಂದೂಡುತ್ತೆ ಅಂತೇಳಿ ಯಾವುದೇ ರೀತಿ ವದಂತಿ ನಂಬಬೇಡಿ. ಏನೇ ಕೋವಿಡ್ ಬಂದರೂ ಕೂಡ ವಿದ್ಯಾರ್ಥಿಗಳನ್ನು ನಾವು ಪ್ರತ್ಯೇಕ ಕೊಠಡಿಗೆ ಕೂರಿಸಿ ನಾವು ಎಕ್ಸಾಮಿನೇಷನ್ನ ಯಾವುದೇ ರೀತಿ ಕಾರಣಕ್ಕೂ ನಾವು ಎಕ್ಸಾಮಿನೇಷನ್ ಮಾಡ್ತೀವಿ. ಇನ್ ಕೇಸ್ ವಿದ್ಯಾರ್ಥಿಗಳಿಗೆ ಕೋವಿಡ್ ಸೋಂಕು ಕೂಡ ಬಂದರೆ ಪ್ರತ್ಯೇಕ ಕೊಠಡಿಗೆ ಕೂರಿಸಿ ನಾವು ಪರೀಕ್ಷೆಯನ್ನು ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಈಗ ವಿಡಿಯೋಗೆ ಕ್ಲಾರಿಫಿಕೇಶನ್ ನೋಡ್ಕೊಳ್ತೀನಿ ವಿದ್ಯಾರ್ಥಿಗಳಿಗೆ. ಇದು ಇವತ್ತಿನ ಅಪ್ಡೇಟ್ಸು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.